ನಮ್ಮ ಜೀವನದಲ್ಲಿ ಊಟವನ್ನು ಸವಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಆರೋಗ್ಯ ಜೊತೆಗೆ ಸಾತ್ವಿಕ ಆಹಾರ ತಗೊಳ್ಳದೇ ಇದ್ರೆ ಅನಾರೋಗ್ಯನೂ ಬರುತ್ತೆ ಆದರೆ ಅನಾರೋಗ್ಯಕ್ಕೆ ಮದ್ದೆ ಮಂತ್ರ ಸೋ ಈ ಮಂತ್ರ ವಿಶೇಷವಾಗಿ ಯಾರು ಶ್ರದ್ಧಾ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಜಪ ಮಾಡಿದ್ದೇ ಆದ್ರೆ ನಮಗೆ ಖಂಡಿತವಾಗಿ ಅನುಗ್ರಹ ಸಿಗುತ್ತೆ ಅಂತಕಂತದ್ದು ಅಂತ ವಿಶೇಷವಾಗಿರತಕ್ಕಂತದ್ದು ಹಾಗಾದ್ರೆ ಈ ಮಂತ್ರದ ವಿಚಾರ ತಗೊಳ್ಳಕ ಮುಂಚೆ ಒಂದು ಸಣ್ಣ ಕಥೆ ಹೇಳಬೇಕು ಆ ಮಂತ್ರ ಅಂತಕಂತದ್ದು ಎಷ್ಟು ನಿಮಗೆ ಮನಸ್ಸಿನಲ್ಲಿ ಭಾವಪೂರ್ವಕವಾಗಿರಬೇಕು ಅಂದ್ರೆ ಅದರ ಜೊತೆನಲ್ಲಿ ಭಾವ ಜೊತೆಗೆ ಭಕ್ತಿನೂ ಇರಬೇಕು ನಂಬಿಕೆನೂ ಇರಬೇಕು ಒಮ್ಮೆ ನಾರದರು ತಮ್ಮ ತುಂಬಾ ದೊಡ್ಡ ಭಕ್ತ ಅಂತ ಅವರಿಗೆ ಗೊತ್ತು ನಿಜವಾಗ್ಲೂ ಭಕ್ತರೇ ಅವರು ಆದರೂ ಒಂದ್ಸಲಿ ಅವರಿಗೆ ತಾವು ಯಾರು ಬೇರೆಯವರು ಹೇಳಿದ್ರೆ ಖುಷಿ ಆಗುತ್ತಲ್ವಾ ಸೋ ಹಾಗಾಗಿ ಅವರು ನೇರವಾಗಿ ವೈಕುಂಠಕ್ಕೆ ಹೋದ್ರಂತೆ ಆ ವೈಕುಂಠದಲ್ಲಿ ಮಲಗಿರ್ತಕ್ಕಂತ ನಾರಾಯಣನ ಸ್ಮರಣೆ ಮಾಡ್ಕೊಳ್ತಾ ಕೇಳಿದ್ರಂತೆ ಭಗವಂತ ವಿಶೇಷವಾಗಿ ನಿಮಗೆ ಪ್ರೀತಿ ಬಹಳ ಪ್ರೀತಿ ಮಾಡತಕ್ಕಂತ ಭಕ್ತರು ಯಾರು ಅಂತ ಕೇಳಿದಾಗ ನಾರಾಯಣ ಹೇಳಿದ್ರಂತೆ ನೋಡಪ್ಪ ಹೊರಗಡೆ ಹೋಗಿ ನೋಡಿದ್ರಂತೆ ಫಲಕ ಇತ್ತಂತೆ ಆ ಫಲಕದಲ್ಲಿ ಮೊದಲ ಹೆಸರೇ ನಾರದರದು ಬಹಳ ಖುಷಿ ಆಯಿತು ನಾರದರ ಹೆಸರು ಇದೆ ನಾರದರ ಹೆಸರು ಅಂತರದಲ್ಲಿ ಬೇರೆ ಬೇರೆ ನಾರದಿದೆ ಗರುಡನಿದೆ ಶೇಷನಿದೆ ಶೇಷನ ಶೇಷ ದೇವರದಿದೆ ಹೀಗೆ ಎಲ್ಲ ಋಷಿಗಳಿದ್ದಿದೆ ಸತ್ತ ಋಷಿಗಳಿಗಿದೆ ಬಹಳ ಸಂತೋಷ ಆಯ್ತಂತೆ ಎಲ್ಲ ನೋಡ್ಕೊಂಡು ಬಂದಾಗ ಹನುಮಂತಂದೆ ಇಲ್ವಂತೆ ಆಗ ಗಾಬರಿ ಆಯಿತು ಅವನು ಬಹಳ ದೊಡ್ಡ ಭಕ್ತ ನಂಬಿಕೆಯಿಂದ ಸ್ಮರಣೆ ಮಾಡ್ತಕ್ಕಂಥ ರಾಮ ನಾಮನೇ ಗಟ್ಟಿಗೆ ಹಿಡಿದು ಇಡೀ ತ್ರೇತ್ರಾಯುಗದಲ್ಲಿ ಮಹಾಪುರುಷ ಅನ್ಸ್ಕೊಂಡಿರ್ತಕ್ಕಂಥ ಮಹಾನುಭವ ಅವನ ಹೆಸರು ಇಲ್ವಲ್ಲ ಅಂತ ಹೇಳಿ ನೇರವಾಗಿ ಏನು ಮಾಡದಂತೆ ನಾರಾಯಣಂತ ಕೇಳಲಿಲ್ಲ ನೇರವಾಗಿ ಹನುಮಂತ ದೇವರ ಹತ್ರ ಬಂದರಂತೆ ಹನುಮಂತ ದೇವರ ಹತ್ರ ಬಂದು ಕೇಳಿದ್ರಂತೆ ಅಲ್ಲಪ್ಪ ನಿಮ್ಮ ಮೇಲುಗಡೆ ನಾರಾಯಣನ ಹತ್ರ ಹೋಗಿದ್ದೆ ಅಲ್ಲಿನ ಮಹಾಭಕ್ತ ನೀನು ಅಲ್ಲಿ ನಿನ್ನ ಹೆಸರೇ ಇರಲಿಲ್ವಲ್ಲ ಅಂತಂದಾಗ ಅವ್ರು ಒಂದೇ ಹೇಳಿದ್ರಂತೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಏನು ಹೇಳಲಿಲ್ಲ ಅವರು ಅಪ್ಪ ನಿನಗೆ ಹೇಳಿದ್ರೆ ಪ್ರಯೋಜನ ಆಗಲ್ಲ ಅಂತೇಳಿ ಮತ್ತೆ ವೈಕುಂಠಕ್ಕೆ ಬಂದ್ರಂತೆ ವೈಕುಂಠಕ್ಕೆ ಬಂದು ನಾರಾಯಣನ ಕೇಳಿದ್ರಂತೆ ಭಗವಂತ ಹೊರಗಡೆ ಫಲಕದಲ್ಲಿ ಎಲ್ಲರ ಹೆಸರು ಇದೆ ಅದು ಮೊದಲ ಹೆಸರು ನಂದಿದೆ ಬಹಳ ಸಂತೋಷ ಆಯಿತು ಆದರೆ ನನಗೆ ಒಂದು ಕುತೂಹಲ ಏನಪ್ಪ ಅಂದರೆ ಅಲ್ಲಿ ನಿನಗೆ ಭಕ್ತ ಮತ್ತು ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ಹನುಮಂತ ದೇವರು ಅವನ ಹೆಸರು ಇಲ್ವಲ್ಲ ಯಾಕೆ ಅಂತ ಕೇಳಿದಾಗ ಆಗ ಹೇಳಿದಂತೆ ಓದು ಎಲ್ಲೋ ಬಿಟ್ಟೋಗಿರ್ಬೋದು ಇನ್ನೊಂದು ಫಲಕ ಇದೆ ಅಂದರೆ ಇನ್ನೊಂದು ಲಿಸ್ಟ್ ಇದೆ ಅದು ನೋಡ್ಕೊ ಅಂಥೇಳಿ ಭಗವಂತ ಮಲಗತಕ್ಕಂಥ ದಿಂಬಿದೆಯಲ್ಲ ಅದು ಕೆಳಗಡೆ ಬಂತು ಇತ್ತಂತೆ ಚೀಟಿ ಅದನ್ನು ತೆಗೆದುಕೊಟ್ಟನಂತೆ ಅಲ್ಲಿ ಕೇವಲ ಹನುಮಂತ ಅಂತ ಮಾತ್ರ ಇತ್ತಂತೆ ನಾರದಿಗೆ ಬಹಳ ಸೋಚುಕ ಏನಪ್ಪ ಇದು ಬರೀ ಹನುಮಂತನ ಹೆಸರು ಮಾತ್ರ ಇದೆಯಲ್ಲ ಅಂತ ಹೇಳಿ ಹಿಂದೆ ಮುಂದೆ ತಿರುಗಿಸ್ತಾರಂತೆ ನೀವು ಒಂದೇ ಒಂದು ಹೆಸರು ಇಟ್ಟಿದ್ದೀರಾ ಬೇರೆ ಯಾರು ಇಲ್ವಲ್ಲ ಅಂತ ಕೇಳಿದಾಗ ಹೇಳಿದ್ರಂತೆ ನಾರಾಯಣ ನೋಡಿ ಹೊರಗಡೆ ಇರ್ತಕ್ಕಂಥವ್ರು ಅವ್ರು ನನ್ನ ಸ್ಮರಣೆ ಮಾಡ್ತಾರೆ ನನ್ನ ಒಳಗಡೆ ಇರ್ತಕ್ಕಂತಹ ಲಿಸ್ಟಲ್ಲಿ ನಾನು ಅವನ್ನ ಸ್ಮರಣೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಭಗವಂತ ಯಾರು ಭಾಳ ಇಷ್ಟಪಡ್ತಾರೋ ಅವನ ಹತ್ರ ಅವನೇ ಹೋಗ್ತಾನಂತೆ ಹಾಗಾದರೆ ಅಷ್ಟು ದೊಡ್ಡ ವ್ಯಕ್ತಿತ್ವ ಪಡ್ತಿದ್ದು ಹೇಗೆ ಅಂದರೆ ರಾಮ ಸ್ಮರಣೆಯಿಂದ ಅಲ್ವಾ ಅತಿ ವಿಶೇಷವಾಗಿರ್ತಕ್ಕಂತಹ ನಂಬಿಕೆ ಹಿಟ್ಟು ಏಕಾಗ್ರತೆ ಹಿಟ್ಟು ಬಲವಾಗಿ ನಂಬಿ ಆ ರಾಮ ನಾಮ ಸ್ಮರಣೆ ಮಾಡಿದ್ದಕ್ಕೋಸ್ಕರ ಭಗವಂತ ನಾರಾಯಣ ಅವನ ಹೆಸರು ಬರೆದು ಆ ಫಲಕವನ್ನು ದಿಂಬಿನ ಕೆಳಗಡೆ ಇಟ್ಕೊಂಡಿದ್ದಂತೆ ಅಂದರೆ ಯಾಕೆ ಈ ಮಾತು ಹೇಳ್ತಿದ್ದೆ ಅಂತಕ್ಕಂಥದ್ದು ಈ ಮಂತ್ರ ತರಪಿನಲ್ಲಿ ನಿಮ್ಮ ಅನಾರೋಗ್ಯಗಳೆಲ್ಲ ಏನಿದೆಯಲ್ವಾ ಏನು ಇಷ್ಟ ಸಣ್ಣ ಮಂತ್ರನ ಈ ಮಂತ್ರಕ್ಕೇನ ಆರೋಗ್ಯ ಬಂದ್ಬಿಡುತ್ತಾ ನಾನು ಬಹಳ ವರ್ಷದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ ಈ ಸಮಸ್ಯೆ ಸರಿ ಹೋಗ್ತದಾ ಅಂಥೇಳಿ ನಿಮಗೆ ಚಿಂತೆನೂ ಬೇಡ ವಿಶೇಷವಾಗಿ ಅದರಲ್ಲಿ ಒಂದಷ್ಟು ನಿಮಗೆ ಅಪನಂಬಿಕೆನೂ ಬೇಡ ನಂಬಿಕೆಯಿಂದ ಮಾಡಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಯಾವ ರೋಗಕ್ಕೆ ಯಾವ ಮಂತ್ರದ ಮದ್ದು ನೋಡೋಣ ನಮ್ಮೆಲ್ಲರಿಗೂ ಕಾಡುವಂಥದ್ದು ಪುಟ್ಟ ಮಕ್ಕಳು ಅಂದರೆ ಆಗ ಹುಟ್ಟಿದ ಮಕ್ಕಳಿಂದ 12 ವರ್ಷದವರೆಗೂ ಬಾಲಗ್ರಹ ದೋಷಗಳು ಕಾಡುತ್ತೆ ಬಾಲಗ್ರಹ ಅಂದರೆ ಏನು ಈ ಬಾಲಾರಿಷ್ಟ ದೋಷ ಅಂತ ಹೇಳ್ತೀವಿ ಅಥವಾ ಬಾಲಗ್ರಹ ಅಂತ ಹೇಳ್ತೀವಿ ಈ ರೋಗಕ್ಕೆ ನಿಮ್ಮ ಆಲೋಪತಿಯಲ್ಲಾಗಲಿ ಹೋಮಿಯೋಪತಿಯಲ್ಲಾಗಲಿ ಖಂಡಿತ ಮದ್ದಿಲ್ಲ ಯಾಕೆ ಮದ್ದಿಲ್ಲ ಅಂತಂದರೆ ಮಗು ಇದ್ದಕ್ಕಿದ್ದಾಗೆ ಅಳುತ್ತೆ ಅದಕ್ಕೇನು ಮದ್ದು ಕೊಡೋಕ್ಕಾಗತ್ತೆ ಇದ್ದಕ್ಕಿದ್ದಾಗೆ ನಗುತ್ತೆ ಇದ್ದಕ್ಕಿದ್ದಾಗೆ ಗಿಟಾರ್ ಅಂತ ಕಿರ್ಚಿಕೊಳ್ಳುತ್ತೆ ಅದು ಆಟ ಮಾಡುತ್ತೆ ಊಟ ಮಾಡೋದಿಲ್ಲ ಅಂದಾಗ ಇದಕ್ಕೆ ಮದ್ದು ಅಂತಕ್ಕಂಥದ್ದು ಖಂಡಿತ ಹೊರಗಡೆ ಸಿಗೋದಿಲ್ಲ ಒಳಗಡೆನೆ ಸಿಗುವಂಥದ್ದು ಯಾಕೆ ಹೊರಗಡೆ ಸಿಗೋದಿಲ್ಲ ಅಂತಂದರೆ ಇದು ಬಾಲಗ್ರಹ ಅಂದರೆ ಮಗು ಹುಟ್ಟೋಕ್ಕೆ ಮುಂಚೆಯೇ ತಾಯಿಯ ಹೊಟ್ಟೆ ಒಳಗಿಂದ ಆ ಬಾಲಗ್ರಹ ದೋಷಗಳು ಪೀಡಿಸುತ್ತಂತೆ ನಂತರ ಮಗು ಹುಟ್ಟಿದ ನಂತರದಲ್ಲಿ 9 ತಿಂಗಳು 10 ದಿವಸದ ನಂತರದಲ್ಲಿ 12 ವರ್ಷದವರೆಗೂ ಮಕ್ಕಳನ್ನು ಬಾಧಿಸುತ್ತೆ
ಒಂದೊಂದು ವರ್ಷದಲ್ಲಿ ಒಂದೊಂದು ಬಾಲಗ್ರಹಗಳು ಬಾಧಿಸ್ತಾ ಹೋಗುತ್ತೆ. ಹಾಗಾಗಿ ಚಂದ್ರ ಕೆಟ್ಟರೆ ಮಾತ್ರ ಬಾಲಾರಿಷ್ಟ ದೋಷ ಬಾಲಗ್ರಹ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರೋಗಗಳು ಬರುತ್ತೆ. ಆ ಬಂದಾಗ ಈ ರೋಗಕ್ಕೆ ಮದ್ದು ಚಂದ್ರನ ಮಂತ್ರ ಮತ್ತು ವಿಶೇಷವಾಗಿ ಜಗನ್ಮಾತೆ ದುರ್ಗೆಯ ಮಂತ್ರ ಹಾಗೂ ಈಶ್ವರನ ಮಂತ್ರ, ಈ ಮೂರು ಸಂಯೋಗದಿಂದ ಖಂಡಿತವಾಗಿಯೂ ಈ ಬಾಲಗ್ರಹ ಅಥವಾ ಬಾಲಾರಿಷ್ಟ ದೋಷ ಚಂದ್ರನ ಮಂತ್ರ ಯಾವುದಾಗಾರೆ ಚಂದ್ರ ಮಂತ್ರ ಓಂ ಸುಧನಿಧಿ ನಮಃ ಓಂ ಸುಧಾನಿಧಿ ನಮಃ ಅಂತಕ್ಕಂಥ ಮಂತ್ರ ಒಂದು. ಹಾಗೆ ಅದರ ಜೊತೆಯಲ್ಲಿ ವಿರೂಪಾಕ್ಷಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಅಂತಕ್ಕಂಥ ಈಶ್ವರನ ಮಂತ್ರ. ಹಾಗೆ ಅದರ ಜೊತೆಗೆ ಓಂ ದುರ್ಗಾಯೇ ನಮಃ ಓಂ ದುರ್ಗಾಯೇ ನಮಃ ಸುಧನಿಧಿಯೇ ನಮಃ ವಿರೂಪಾಕ್ಷಾಯ ನಮಃ ಹಾಗೆ ಜೊತೆಗೆ ದುರ್ಗಾಯೇ ನಮಃ ಅಂತಕ್ಕಂಥ ಈ ಮೂರು ಮಂತ್ರದ ಸಂಯೋಗಗಳು ಏನಿದೆ ಈ ಮಂತ್ರವನ್ನು ನೀವು ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಕಾಲದಲ್ಲಿ ಆ ಮಗುವಿಗೆ ಹೇಳ್ಕೊಡ್ಬೇಕು. ಸಣ್ಣ ಮಂತ್ರವೇ ಆ ಪುಟ್ಟು ಪುಟ್ಟು ಮಕ್ಕಳಿಗೆ, ಆ ತೊದ್ಲು ನುಡಿತಕ್ಕಂಥ ಮಕ್ಕಳಿಗೆ ಆ ಬಾಯಿಂದ ಹೇಳಿಸ್ತಕ್ಕಂಥದ್ದು. ಎಷ್ಟು ಬಾರಿ? 11 ಬಾರಿ ಬೆಳಗ್ಗೆ ಮತ್ತು ಸಂಜಾ ಕಾಲದಲ್ಲಿ, ಬೆಳಗ್ಗೆ ಮತ್ತು ಅದರಲ್ಲೂ ವಿಶೇಷವಾಗಿ ಸಂಧ್ಯಾಕಾಲ 5:30-6:00 ಏನಿದೆಯಲ್ಲ ಮುಂಜಾನೆ ಮುಸ್ಸಂಜೆ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಆ ಸಮಯದಲ್ಲಿ ಬಹಳಷ್ಟು ಮಕ್ಕಳಿಗೆ ಆಟ ಒಂದೆಲ್ಲ ಬರುವಂಥದ್ದು. ತೀರ ಪುಟ್ಟು ಮಕ್ಕಳಿದ್ದರೆ ಅಂದರೆ 1-3 ಅಥವಾ 3.5-4 ವರ್ಷ ಮಕ್ಕಳಿದ್ದರೆ ಈ ಮಂತ್ರ ನೀವೇ ತಾಯಿಯಂದಿರು ಜಪ ಮಾಡಿ ಆ ತಾಯಿಯ ಬಲಗೈನ ತಲೆ ಮೇಲಿಟ್ಟು ಮಗುವಿಗೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಕೂರಿಸ್ಕೊಂಡು ತಲೆ ಮೇಲೆ ಆ ಕೈ ಇಟ್ಟು ಸ್ಮರಣೆ ಮಾಡ್ತಕ್ಕಂಥದ್ದು. 1.5 ವರ್ಷದ ನಂತರದ ಮಕ್ಕಳಿದ್ರೆ ಆ ಮಕ್ಕಳು ಹೇಳ್ಬೋದು, ಆಯ್ತು ಹೇಳಿಸ್ಬೋದು ನೀವು ತಾಯಿಯಂದಿರು. ಅದನ್ನು ಹೇಳಿಸಿದ್ದೆ ಆದರೆ ಖಂಡಿತವಾಗಿಯೂ ಈ ಬಾಲಗ್ರಹ ಅಥವಾ ಬಾಲಾರಿಷ್ಟ ದೋಷದಿಂದ ವಿಮುಕ್ತರಾಗ್ತೀರಾ ಅಂತಕ್ಕಂಥದ್ದು ಇವತ್ತಿನ ವಿಶೇಷವಾಗಿ ಇರ್ತಕ್ಕಂಥ ಮಂತ್ರ ಮಹತ್ವದ ವಿಚಾರ. ಹೀಗೆ ನಾಳೆ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ನಿಮ್ಮ ಜೊತೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು. Click on the bell icon to watch our latest videos.